ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವರುಣನ ಆರ್ಭಟ ಮುಂದುವರೆದಿದೆ. ಹೊನ್ನಾವರದ ಹೊಳಗಿದ್ದಿ ಗ್ರಾಮ ಜಲಾವೃತವಾಗಿದೆ. ಇನ್ನು ರಾಜ್ಯದಲ್ಲೂ ಕೂಡ ವರುಣನ ಆರ್ಭಟ ಮುಂದುವರೆದಿದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ವರುಣನ ಆರ್ಭಟ ಇನ್ನೂ ಕೂಡ ಮುಂದುವರೆದಿದೆ. ಕೃಷಿ ಜಮೀನೆಲ್ಲ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಬಡಗಣಿ ನದಿ ನೀರು ಬಂದು ಪ್ರವಾಹದ ಸ್ಥಿತಿ ನಿರ್ಮಾಣವಾಗಿದೆ. ಮಂಡಿಯುದ್ದ ನಿಂತ ನೀರಿನಲ್ಲೇ ಜನರು ಓಡಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಗ್ರಾಮದ ಕೃಷಿ ಜಮೀನು ಕೆರೆಯಂತಾಗಿದೆ. ನಮ್ಮ ಪ್ರತಿನಿಧಿ ಸಂದೇಶ್ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಪ್ರತ್ಯಕ್ಷ ವರದಿಯೊಂದನ್ನ ನೀಡಿದ್ದಾರೆ, ನೋಡೋಣ ಬನ್ನಿ. ದಿನಗಳಿಂದ ಕರಾವಳಿ ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಜಿಲ್ಲಾದ್ಯಂತ ಈಗಾಗಲೇ ಮಳೆ ಆಗ್ತಾ ಇದೆ. ಸದ್ಯ ಜಿಲ್ಲೆಯ ನದಿಯ ತಪ್ಪಲಿನಲ್ಲಿರುವಂತಹ ಜನಗಳನ್ನ ಅಥವಾ ಗ್ರಾಮಸ್ಥರನ್ನ ಎಲ್ಲರನ್ನು ಕೂಡ ಈಗಾಗಲೇ ಜಿಲ್ಲಾಡಳಿತ ಶಿಫ್ಟ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಹೊನ್ನಾವರ ತಾಲೂಕಿನ ಹೊಳೆಗದ್ದೆ ಗ್ರಾಮ ಏನಿದೆ, ಗ್ರಾಮ ಕೂಡ ಸಂಪೂರ್ಣವಾಗಿ ಈಗಾಗಲೇ ಜಲಾವೃತವಾಗಿರುವಂತದ್ದು ಸದ್ಯ ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇರಬಹುದು. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಹೊಳಗದ್ದೆ ಗ್ರಾಮ ಏನಿದೆ, ಈ ಒಂದು ಗ್ರಾಮದ ಪಕ್ಕದಲ್ಲಿರುವಂತಹ ಅಂದ್ರೆ ಪಕ್ಕದಲ್ಲೇ ನದಿ ಕೂಡ ಇರೋದ್ರಿಂದ ಆ ನದಿಯ ನೀರು ಈಗಾಗಲೇ ಉಕ್ಕಿ ಹರಿತಾ ಇದೆ. ಅದರಿಂದಾಗಿ ಕಂಪ್ಲೀಟ್ ಆಗಿ ಆ ಹೊಳಗದ್ದೆ ಗ್ರಾಮದ ಕೃಷಿ ಜಮೀನೇನಿದೆ ಕಂಪ್ಲೀಟ್ ಆಗಿ ಈಗಾಗಲೇ ನೀರಿನಿಂದ ಮುಳುಗಡೆಗೊಂಡಿರುವಂಥದ್ದು. ಯಾಕಂದ್ರೆ ಅಲ್ಲಿ ಬದವನ್ನು ಹಾಕುವಂಥ ಸಂದರ್ಭದಲ್ಲಿ ಕಂಬಗಳು ಏನಿದೆ ಆ ಕಂಬಗಳು ಕೂಡ ಈಗಾಗಲೇ ಸಂಪೂರ್ಣವಾಗಿ ಅಂದರೆ ನೀರಿನಿಂದ ಜಲಾವೃತವಾಗಿರುವಂಥದ್ದು. ಮುಕ್ಕಾಲು ಕಂಬ ಅಂದರೆ ಕಂಬದ ಮುಕ್ಕಾಲಷ್ಟು ಎತ್ತರಕ್ಕೆ ಈಗಾಗಲೇ ನೀರು ತುಂಬಿಕೊಂಡಿರೋದ್ರಿಂದ ಜನರಿಗೂ ಕೂಡ ಅಂದರೆ ಇಲ್ಲಿ ಯಾವ ಜನರಿಗೂ ಕೂಡ ಬರೋದಕ್ಕೆ ಸಾಕಷ್ಟು ಸಮಸ್ಯೆಗಳು ಕೂಡ ಆಗ್ತಾ ಇರುವಂಥದ್ದು. ಜೊತೆಗೆ ಪ್ರಮುಖವಾಗಿ ಇಲ್ಲಿ ಬೆಳೆಯನ್ನು ಕೂಡ ಬೆಳೆದಿರೋದ್ರಿಂದ ಅಂದರೆ ಕೃಷಿ ಜಮೀನಿನಲ್ಲೂ ಕೂಡ ಬೆಳೆ ಬೆಳೆದಿದ್ದಾರೆ. ಹಾಗಾಗಿ ಕೃಷಿ ಜಮೀನಿನಲ್ಲಿರುವಂತಹ ಬೆಳೆಯೂ ಕೂಡ ಸಾಕಷ್ಟು ನಾಶವಾಗಿದೆ. ಜೊತೆಗೆ ಜನರು ಯಾರೂ ಕೂಡ ಹೊಲ ಅಥವಾ ಗದ್ದೆಗಳಿಗೆ ತಮ್ಮ ಹೊಲ ಗದ್ದೆಗಳಿಗೂ ಕೂಡ ಓಡಾಡೋದಕ್ಕೆ ಆಗ್ತಾ ಇಲ್ಲ. ಒಟ್ಟಾರೆಯಾಗಿ ಹೊನ್ನಾವರ ತಾಲೂಕಿನ ಎಲ್ಲ ಗ್ರಾಮಗಳಲ್ಲೂ ಕೂಡ ಈಗಾಗಲೇ ನೀರು ತುಂಬಿರೋದ್ರಿಂದ ಅಂದರೆ ಎಲ್ಲ ಕಡೆಗಳಲ್ಲೂ ಕೂಡ ಈಗಾಗಲೇ ನೀರು ತುಂಬಿರೋದ್ರಿಂದ ಜನರು ಕೂಡ ಸಾಕಷ್ಟು ಕಷ್ಟಪಡ್ತಾ ಇದ್ದಾರೆ. ಜೊತೆಗೆ ಈ ನದಿಯ ತಪ್ಪಲಿನಲ್ಲಿ ಯಾವೆಲ್ಲ ಕೃಷಿ ಭೂಮಿಗಳಿದೆ ಆ ಕೃಷಿಯ ಭೂಮಿ ಕಂಪ್ಲೀಟ್ ಆಗಿ ಈಗಾಗಲೇ ಜಲಾವೃತವಾಗಿದೆ. ಜೊತೆಗೆ ಸಾಕಷ್ಟು ಕೃಷಿಯ ಭೂಮಿಯಲ್ಲೂ ಕೂಡ ಬೆಳೆಯನ್ನು ಬೆಳೆದಿದ್ರು ಬೆಳೆ ನಾಶ ಕೂಡ ಆಗಿದೆ. ಜೊತೆಗೆ ಈಗಾಗಲೇ ಜಿಲ್ಲಾಡಳಿತ ಕೂಡ ಬಂದು ಇಲ್ಲಿರುವಂತಹ ಗ್ರಾಮಸ್ಥರನ್ನ ಅಂದ್ರೆ ಈ ಒಂದು ಹೊಳಗದ್ದೆ ಗ್ರಾಮಸ್ಥರನ್ನ ಎಲ್ಲರನ್ನು ಕೂಡ ಈಗಾಗಲೇ ಸೇಫ್ಟಿ ಪ್ಲೇಸ್ಗೆ ಕರೆದುಕೊಂಡು ಹೋಗುವಂತಹ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಈಗಾಗಲೇ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿರೋದ್ರಿಂದ ಮುಂದಿನ ದಿನಗಳಲ್ಲೂ ಕೂಡ ಸಾಕಷ್ಟು ಮಳೆಯಾಗುವಂತಹ ಸಾಧ್ಯತೆಗಳಿರ್ತವೆ. ಹಾಗಾಗಿ ಈಗಾಗಲೇ ಜಿಲ್ಲಾಡಳಿತ ಕೂಡ ಈ ನದಿಯ ತಪ್ಪಲಿನಲ್ಲಿರುವಂತಹ ಗ್ರಾಮಸ್ಥರನ್ನು ಕೂಡ ಬೇರೆ ಕಡೆಗೆ ಶಿಫ್ಟ್ ಆಗೋದಕ್ಕೆ ಈಗಾಗಲೇ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಚಂದ್ರೇಶ್ ಜೊತೆ ಸಂದೇಶ್, ನ್ಯೂಸ್ ಫಸ್ಟ್.